ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ಯೋಗಾಯೋಗಗಳನ್ನು ನೋಡೋಕ್ಕೆ ಹೋದಾಗ ಬಹಳಷ್ಟು ಚೆನ್ನಾಗಿರುತ್ತೆ ಎಂಟರಿಂದ ಒಂಬತ್ತು ಗುರು ಹೋಗ್ತಾನೆ ಹಾಗೆ ಶನಿ ಏಳರಲ್ಲಿರ್ತಾರೆ ಇದನ್ನು ಗಮನಿಸಿ ಈ ರಾಶಿಯ ಮಕಾ ನಕ್ಷತ್ರ ಪುಬ್ಬ ನಕ್ಷತ್ರ ಉತ್ತರ ನಕ್ಷತ್ರದವರಿಗೆ ಆಕಸ್ಮಿಕ ಧನಲಾಭ ಏನು ಸರ್ ಎಲ್ಲ ಕೆಲಸಗಳು ಮಾಡ್ತಾಯಿದ್ದೀವಿ ಸರ್ ಯಾವ ಹಣ ಬಂದರೂ ನಿಲ್ತಾ ಇಲ್ಲ ಸರ್ ಈಗ ನಿಲ್ಲುತ್ತೆ ಈಗ ನಿಲ್ತಕ್ಕಂಥ ಕಾಲ ಆಸ್ತಿ ಮಾಡ್ತಕ್ಕಂಥ ಕಾಲ ಮನೆ ಕಟ್ಕೊಳ್ಳೋ ಕಾಲ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಕೆಲವರು ಉದ್ಯೋಗ ಬಿಟ್ಟು ವ್ಯಾಪಾರ ಕೂಡ ಮಾಡೋಕ್ಕೆ ಪ್ರಾರಂಭ ಮಾಡ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ ಮೂರು ವರ್ಷದಿಂದ ಮಾಡ್ತಾ ಇರ್ತಕ್ಕಂಥ ಸತತ ಪ್ರಯತ್ನಗಳು ಫೈಲೂರ್ ಆಗಿರುತ್ತೆ ಈಗ ಸಕ್ಸಸ್ ಆಗ್ತಕ್ಕಂಥ ಕಾಲ ಪ್ರಯತ್ನಕ್ಕೆ ತಕ್ಕ ಫಲ ಅಂದ್ಕೊಂಡಂಗೆ ನಡ್ಕೊಂಡಂಗೆ ನಡೆಯೋ ಕಾಲ ಕೂಡ ಇದಾಗಿದೆ ಹಾಗಾಗಿ ಹಣಕಾಸಿನ ಹ ನಿಮಗೆ ಅರಿವು ಹರಿದು ಬರ್ತಕ್ಕಂಥ ಯೋಗ ಕೂಡ ಆಗಿರೋದ್ರಿಂದ ಸ್ವಲ್ಪ ಅದನ್ನು ಉಪಯೋಗಿಸ್ಕೊಳ್ಳೋ ಮೆಥಡ್ಸನ್ನು ಈಸಿಯಾಗಿ ಮಾಡ್ಕೊಳ್ಳಿ ಇದರಲ್ಲಿ ಮನೆ ಯೋಗ ಅಂತ ಹೇಳುತ್ತೆ ಆಸ್ತಿ ಯೋಗ ಅಂತ ಹೇಳುತ್ತೆ ಯಾವುದೋ ಭೂಮಿಗೆ ಅರ್ಧಂಬರ್ಧ ದುಡ್ಡು ಕಟ್ಟಿದ್ದೀರಾ ಅದು ಕಂಪ್ಲೀಟ್ ಮಾಡ್ತೀರಾ ರಾಜಕೀಯ ಯೋಗ ಚೆನ್ನಾಗಿದೆ ಏಳರ ಶನಿ ಅಂತ ಹೇಳಿದ್ರೆ ಈ ವಿಷಯದಲ್ಲಿ ಸ್ವಲ್ಪ ಅನಾರೋಗ್ಯಕ್ಕೂ ಕೂಡ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ ಹಾಗೆಯೇ ಆಸ್ತಿ ಯೋಗ ಅಂತ ಹೇಳುತ್ತೆ ಶಿಕ್ಷಣಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ರೈತಾಪಿ ವರ್ಗದವ್ರಿಗೂ ಅಷ್ಟೇ ಶುಭ ಕಾಲವೂ ಕೂಡ ಸಿಂಹರಾಶಿಯವ್ರಿಗಾಗಿರುತ್ತೆ ರಾಜಕಾರಣಿಗಳಿಗೆ ಸ್ವಲ್ಪ ಹಣ ಖರ್ಚು ಮಾಡಲೇಬೇಕಲ್ವಾ ಆ ಥರ ಖರ್ಚು ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ ಕುಟುಂಬ ನಿರ್ವಹಣೆಗೆ ಹಣ ಮಾಡ್ತೀರಾ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಕೊಂಡ್ಕೊಂಬರ್ತಕ್ಕಂಥ ಯೋಗ ಆಭರಣ ಯೋಗ ಅಂತ ಹೇಳುತ್ತೆ ಆರ್ಥಿಕ ಸುಸ್ಥಿತಿ ಅಂತ ಹೇಳುತ್ತೆ ನಿಮಗೆ ಯಾರೋ ಒಬ್ಬ ನಾಯಕನೂ ಕೂಡ ಸಿಗ್ತಕ್ಕಂಥದ್ದು ಅವರಿಂದ ಹಣಕಾಸಿನ ಯೋಗ ಸಿಗ್ತಕ್ಕಂಥದ್ದು ಉದ್ಯೋಗ ಸಿಗ್ತಕ್ಕಂಥದ್ದು ಖಾಸಗಿಯಿಂದ ಎಲ್ಲೋ ಪ್ರೈವೇಟ್ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥ ಯೋಗ ಸಹ ಇರೋದರಿಂದ ಸಿಂಹರಾಶಿಯವರಿಗೆ ಭಾಳ ಚೆನ್ನಾಗಿದೆ ಈ ರಾಶಿಯವರು ನವಗ್ರಹ ಪೂಜೆ ಮಾಡಬೇಕು ಈ ರಾಶಿಯವರು ಪ್ರತಿನಿತ್ಯ ನವಗ್ರಹ ಆರಾಧನೆ ಈ ರಾಶಿಯವರು ಪ್ರತಿ ದಿವಸ ನವಗ್ರಹ ಮಂತ್ರ ಈ ರಾಶಿಯವರು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿಕೊಂಡ್ರೆ ನಿಮಗೆ ಹಣಕಾಸಿನ ಯೋಗ ಇನ್ನೂ ಚೆನ್ನಾಗಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ ಈ ರಾಶಿಯವರು ಸಾಧ್ಯವಾದಷ್ಟು ು ಭಾನುವಾರ ಮಂಗಳವಾರ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರಾಶಿಯವರು ಕೆಂಪು ವಸ್ತ್ರ ಹಾಗೆ ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ತುಂಬನೇ ಶುಭ ಆಗುತ್ತೆ